ಒಂದು ಸರ್ಕಾರಿ ಕಾಮಗಾರಿ, ಸರ್ಕಾರಿ ಕಾಮಗಾರಿ ಚೆನ್ನಾಗಿಲ್ಲ ಅಂತಾದರೆ ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಗುತ್ತಿಗೆದಾರರ ಮೇಲೆ ಮೊಕದ್ದಮೆಯನ್ನು ದಾಖಲಿಸಬೇಕು. ಯಾರೋ ಅಂಗನವಾಡಿ ಸರಿ ಮಾಡಲಿಲ್ಲ, ಆ ಗುತ್ತಿಗೆದಾರರ ಮೇಲೆ ಕ್ರಮ ಕೈಗೊಳ್ಬೇಕು. ಯಾರೋ ಶಾಲೆ ಕಟ್ಟಡ ಮಾಡಿದ್ರು, ಪಿ ಡಬ್ಲ್ಯೂ ಡಿ ಆರ್ ನೋಡಬೇಕು. ರಸ್ತೆ ಸರಿ ಮಾಡಲಿಲ್ಲ, ಆರ್ ಡಿ ಪಿ ಆರ್ ನೋಡಬೇಕು. ಇದೆಲ್ಲದೊಂದು ಪರಂಪ ಇಲ್ಲಿ ತನಕ ನಡೆದಂಥ ಪ್ರೊಸೀಜರ್ಸ್ಗಳು. ಇಲ್ಲೇನು ಅಂತ ಕೇಳಿದರೆ ಯಾವ ಇಲಾಖೆಯೂ ದೂರು ಕೊಟ್ಟಿಲ್ಲ, ನಿರ್ಮಿತಿಯೂ ದೂರು ಕೊಟ್ಟಿಲ್ಲ, ಪ್ರವಾಸೋದ್ಯಮವೂ ದೂರು ಕೊಟ್ಟಿಲ್ಲ, ಕನ್ನಡ ಸಂಸ್ಕೃತಿ ಇಲಾಖೆಯೂ ದೂರು ಕೊಟ್ಟಿಲ್ಲ, ಜಿಲ್ಲಾಡಳಿತವೂ ದೂರು ಕೊಟ್ಟಿಲ್ಲ. ದೂರು ಕೊಟ್ಟಿದ್ದು ಕಾಂಗ್ರೆಸ್ ಮುಖಂಡ. ಕಾಂಗ್ರೆಸ್ ಮುಖಂಡ ಖಾಸಗಿ ವ್ಯಕ್ತಿ ಕೊಟ್ಟಂಥ ದೂರಿಗೆ FIR ಆಗುತ್ತೆ. ನಾನು ನಿಮ್ಮನ್ನು ಬೆಳಕಿಗೆ ಚೆಲ್ತಾ ಇರುವಂಥದ್ದು, ನಾಳೆ ಇನ್ಯಾರೋ ಒಬ್ಬ ಶಾಲಾ ಕಟ್ಟಡ ಮಾಡ್ದ, ಯಾರೊಬ್ಬ ಖಾಸಗಿ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟರೆ FIR ಮಾಡುತ್ತಾಗಾರೆ ಜಿಲ್ಲಾಡಳಿತ? ಯಾರೊಬ್ಬ ರಸ್ತೆ ಮಾಡ್ತಾನೆ, ಅವ್ನ ಗುಣಮಟ್ಟ ಸರಿ ಇಲ್ಲ, ಯಾರೊಬ್ಬ ಖಾಸಗಿ ವ್ಯಕ್ತಿ ಕಂಪ್ಲೇಂಟ್ ಕೊಡ್ತಾನೆ, FIR ಮಾಡ್ತೀರಾ? ಸಾವಿರಾರು FIR-ಗಳಾಗ್ಬಿಡ್ಬೋದು ಇನ್ನು ಮುಂದಿನ ದಿನಗಳಲ್ಲಿ. ನಂದೇನು ಅದಕ್ಕೆ ವಿರೋಧ ಇಲ್ಲ, ಆದರೆ ಒಂದು ಹೊಸ ಪರಂಪರೆಯನ್ನು ಹುಟ್ಟು ಹಾಕಲಾಯಿತು ಅಂತ. ಇಲ್ಲಿಯ ತನಕ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಯಾವುದಾದ್ರೂ ವ್ಯತ್ಯಾಸಗಳಾದರೆ ಇಲಾಖೆ ಅದಕ್ಕೆ ಕಂಪ್ಲೇಂಟನ್ನು ಕೊಡಬೇಕು, ಅವನನ್ನು ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸಬೇಕಾ ಅಥವಾ ದಂಡ ವಸೂಲಿ ಮಾಡಬೇಕಾ? ಇಲಾಖೆ ಮಾಡಬೇಕು. ಇಲ್ಲಿ ಮಾಡಿದ್ದು ಕಾಂಗ್ರೆಸ್ ಮುಖಂಡ ಕೊಟ್ಟಂಥ ದೂರಿಗೆ FIR-ಅನ್ನು ದಾಖಲು ಮಾಡಿದರು. ಮುಂದುವರೆದು ಹೋಗ್ತಾನೆ, ಕಾಂಗ್ರೆಸ್ ಮುಖಂಡ ದೂರು ಕೊಡ್ತಾರೆ, FIR ಮಾಡ್ತಾರೆ. ಮಾಜರ್ ಮಾಡಲಿಕ್ಕೆ ಯಾರು ಹೋಗಿದ್ದು? ನಮ್ಮ ಪರಾಜಿತ ಅಭ್ಯರ್ಥಿ ಮಾಜರ್ ಮಾಡಿಕ್ಕೆ ಹೋಗ್ತಾರೆ. ಎಲ್ಲಿಗೆ? ಕೃಷ್ಣಾನಾಯಕನ ಗ್ಯಾರೇಜಿಗೆ ಮಾಜರ್ ಮಾಡಲಿಕ್ಕೆ ಪೊಲೀಸರು ಕರ್ಕೊಂಡು ಹೋಗ್ತಾರೆ. ಪೊಲೀಸರು ಯಾಕೆ ಮಾಜರಿಗೆ ಅವ್ರನ್ನ ಕರ್ಕೊಂಡೋದ್ರು? ಉತ್ತರ ಕೊಡಬೇಕು ಪೊಲೀಸ್ ಇಲಾಖೆ, ನನಗೆ ಗೊತ್ತಿಲ್ಲ. ಮೂರನೇದು, ಹಣ ಬಿಡುಗಡೆ ಮಾಡಬೇಕಾಗಿರೋದು ಕಾಂಗ್ರೆಸ್ ಸರ್ಕಾರ. ಪರಾಜಿತ ಅಭ್ಯರ್ಥಿ ಉಳಿದೆಲ್ಲದನ್ನೂ ಮಾತಾಡ್ತಾರೆ, ಆದರೆ ಹಣ ಬಿಡುಗಡೆ ಮಾಡಬೇಕು ಅಂತೇಳಿ ಇಲ್ಲಿಯ ತನಕ ಒಂದು ಹೇಳಿಕೆಯನ್ನು ಕೊಡಲಿಲ್ಲ. ಬೆಂಗಳೂರಿನ ತನಕ ಪ್ರತಿಭಟನೆಯನ್ನು ಮಾಡಿದರು. ಬೆಂಗಳೂರಿಗೆ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಬರುತ್ತೆ, ಜನ ಸೇರಿಸ್ಲಿಕ್ಕೆ ಬರುತ್ತೆ, ಸರ್ಕಾರ ಬಾಕಿ ಇರುವಂಥ ಹಣ ಬಿಡುಗಡೆ ಮಾಡಬೇಕು ಅಂತ ಹೇಳೋದಿಲ್ಲ. ನಾಲ್ಕನೇದು, ಕಾಮಗಾರಿಯನ್ನು ಮುಂದುವರಿಸಬೇಕು ಅಂತೇಳಿ ಕೋರ್ಟ್ ಹೇಳಿದಾಗ ರಸ್ತೆಗೆ ಮಣ್ಣನ್ನು ಹಾಕಿ ಅಡ್ಡಗಾಲನ್ನು ಹಾಕ್ತಾರೆ, ದಾರಿ ಹೋಗುವಂಥ ರಸ್ತೆಗೆ ಮಣ್ಣನ್ನು ಹಾಕ್ತಾರೆ. ನಿಮಗೆ ಫೋಟೋ ಕೊಟ್ಟಿದ್ದಾನೆ. ಇದರ ಕುರಿತಂತೆ ಯರ್ಲಪಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕಂಪ್ಲೇಂಟ್ ಕೊಟ್ಟರೆ ಇವತ್ತಿನ ತನಕ ದೂರು ದಾಖಲಾಕೋದಿಲ್ಲ, ಕಂಪ್ಲೇಂಟ್ ತಗೊಳ್ತಾರೆ, ಯಾರ ಮೇಲೆ FIR ಮಾಡೋದಿಲ್ಲ. ಇದು ಈ ಪ್ರಕರಣದಲ್ಲಿ ನಡೀತಾ ಇರುವಂಥ ಒಂದು ರಾಜಕೀಯ ತನಿಖೆ.